ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ಆಗಿರೋ ಕಾರಣ ನಿಮ್ಮೆಲ್ರಿಗೂ ಒಂದು ಚಿಕನ್ ರೆಸಿಪಿನ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ದಿಢೀರ್ ಅಂತಲೇ ಮಾಡ್ಬೋದು. ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಅದು ಬಿಸಿ ಆಗ್ತಾ ಇದೆ. ಸೊ ಅಷ್ಟರಲ್ಲೇ ನಾನು 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಜಾಸ್ತಿ ಮಸಾಲೆ ಆ್ಯಡ್ ಮಾಡೋಲ್ಲ, ಸೊ ದಟ್ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ ನೀವು, ಚಿಕನ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಆಲ್ರೆಡಿ ಮಿಕ್ಸ್ ಮಾಡಿಟ್ಕೊ ಉಪ್ಪು ಮಿಕ್ಸ್ ಮಾಡಿರೋ ಚಿಕನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಮೀಡಿಯಮ್ ಉರಿಲೇ ಇಟ್ಕೊಂಡು ನೀವು ಒಂದು 10 ಮಿನಿಟ್ಸ್ ಅದನ್ನು ನೀಟಾಗಿ ಚಿಕನ್ನು ಬೇಯೋಕ್ಕೆ ಬಿಡಿ. ಸೊ ನೀಟಾಗಿ ಮಿಕ್ಸ್ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ನೆಕ್ಸ್ಟು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಅರಿಶಿನನ ಆ್ಯಡ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಈಸಿಯಾಗಿ ಮಾಡ್ಬೋದು. ಕೇವಲ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ದಿಢೀರ್ ಅಂತ ಮಾಡ್ಬೋದು. ತುಂಬಾ ಟೇಸ್ಟಾಗಿರುತ್ತೆ ಈ ಚಿಕನ್ ಫ್ರೈ. ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಲ್ಲಿ ನೋಡ್ತಾ ಇರ್ಬೋದು ಚಿಕನ್ನು ಆಲ್ಮೋಸ್ಟ್ 70% ಬೆಂದಿದೆ. ಸೊ ಇಷ್ಟು ಬೆಂದಮೇಲೆ ಈಗ ಚಿಕನ್ನ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ ಆಪ್ಷನಲ್ಲೂ ಚಿಲ್ಲೀಸ್ ಬೇಕಾದರೆ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1 ಟೇಬಲ್ಸ್ಪೂನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಪೈಸ್ ಬೇಕು ಅಂದವ್ರಿಗೆ ಇವಾಗಲೇ ಆಯಿಲ್ ಹಾಕಿದ ತಕ್ಷಣ ಕರಿಬೇವು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಸ್ಪೈಸ್ ಜಾಸ್ತಿ ಬೇಡ, ಮೀಡಿಯಮ್ ಸ್ಪೈಸ್ ಇರಲಿ. ಆ ಥರದವ್ರಿಗೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೇಡಿ. ನೆಕ್ಸ್ಟು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೋಬೇಕು. ಈಗ ನಾನು 2 ಟೇಬಲ್ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ. ಇದು ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ, ಆ್ಯಂಡ್ ದೆನ್ ಟೇಸ್ಟಾಗಿರುತ್ತೆ. ಈಗ ನಾನು 1 2 ಸ್ಪೂನಷ್ಟು ಟೊಮೆಟೊ ಪ್ಯೂರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮನೇಲಿರೋ ಟೊಮೆಟೊ ನಾನೇ ನೀಟಾಗಿ ರುಬ್ಬಿಕೊಂಡು ಅದನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಯಾವುದೇ ಟೊಮೆಟೊ ಕೆಚಪ್ ಆ್ಯಡ್ ಮಾಡಿಲ್ಲ ನಾನು, ಟೊಮೆಟೊ ಪ್ಯೂರಿ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಮುಂಚೆನೇ ಬೇಯಿಸಿಟ್ಕೊಂಡಿದ್ದ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚಿಕನ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಎಲ್ಲ ಗ್ರೇವಿನೂ ಚಿಕನ್ಗೆ ನೀಟಾಗಿ ಅಂಟಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಥರ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸಿಂಪಲ್ಲಾಗಿ ಸ್ಪೀಡಾಗಿ ಮಾಡ್ಬೋದು. ಸೊ ಇವಾಗ ಆಲ್ಮೋಸ್ಟ್ 70% ಚಿಕನ್ ಬೆಂದಿರುತ್ತೆ. ಇವಾಗ ಇನ್ನೊಂದು 30% ಚಿಕನ್ನು ಈ ಗ್ರೇವಿ ಜೊತೆ ಬೇಯಿಸ್ಬೇಕು ನೀವು. ನಾನು ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಹೋಳಷ್ಟೇ ನಾನು ತೊಗೊಂಡಿರೋದು ನಿಂಬೆಹಣ್ಣು, ಜಾಸ್ತಿ ಹುಳಿ ಆಗಬಾರ್ದು. ಸೊ ಆ ನಿಂಬೆಹಣ್ಣು ಟೇಸ್ಟ್ ಇನ್ನು ಡಬಲ್ ಮಾಡುತ್ತೆ. ಸೊ ದಟ್ ಹಾಕಿರೋದು ಲಾಸ್ಟ್ ಗಾರ್ನಿಷನ್ಗೆ ನೀವು ಕೊತ್ತಂಬರಿ ಹಾಕ್ಕೊಳ್ಬೋದು. ಸೊ ಇವಾಗ ದಿಢೀರ್ ಚಿಕನ್ ಫ್ರೈ ರೆಡಿಯಾಗಿದೆ. ಸೊ ಎಲ್ಲರೂ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.